ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಎಲ್ಲ ಕಿಡಿಗೇಡಿಗಳು ಒಂದೊಂದೇ ವಿಡಿಯೋಗಳನ್ನು ವಾಟ್ಸಪ್ ಮೂಲಕ ಹರಿಬಿಡ್ತಾ ಇದ್ದಾರೆ. ಆದರೆ ಆ ಕುಟುಂಬದ ಪ್ರತಿಯೊಂದು ಮಾತು ತಮ್ಮ ಮನೆಯ ಮಹಿಳೆಯ ವಿರುದ್ಧವೇ ಇತ್ತು. ಆಕೆಯ ನಡತೆಯನ್ನು ಅವಮಾನಿಸ್ತಾ ಇತ್ತು, ಆಕೆಯೇ ಸರಿಯಿಲ್ಲ ಎಂಬಂತಹ ಅಭಿಪ್ರಾಯವನ್ನು ಜಗತ್ತಿಗೆ ಸಾರ್ತಾ ಇತ್ತು. ಮಹಿಳೆಯರ ಮೇಲಿನ ಅತ್ಯಾಚಾರ ದೌರ್ಜನ್ಯಗಳ ವಿರುದ್ಧ BJP ಎಂದಿಗೂ ಮಾತನಾಡಿಲ್ಲ, ಈಗಲೂ ಕೂಡ ಮಾತನಾಡಿಲ್ಲ. ಆದರೆ ಇಂತಹ ಕೃತ್ಯಗಳಲ್ಲಿ, ಪ್ರಕರಣಗಳಲ್ಲಿ ಸಂತ್ರಸ್ತೆಯರು ಧೈರ್ಯವಾಗಿರಬೇಕು, ಪ್ರಕರಣಗಳನ್ನು ಧೈರ್ಯವಾಗಿ ಎದುರಿಸಬೇಕು, ಸಂತ್ರಸ್ತೆಯರಿಗೆ ಆಕೆಯ ಕುಟುಂಬ ನೈತಿಕ ಬೆಂಬಲ ನೀಡಬೇಕು. ಸ್ನೇಹಿತರೆ ನಮಸ್ಕಾರ. ಒಂದು ವಾರದಿಂದ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗ್ತಿದೆ. ಪ್ರಕರಣವನ್ನು SIT ತನಿಖೆಗೂ ಕೂಡ ನೀಡಲಾಗಿದೆ. ಆದರೆ ಆರೋಪಿ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಜರ್ಮನಿಗೆ ಪರಾರಿಯಾಗಿದ್ದಾನೆ ಅಂತ ಕೂಡ ತಿಳಿದುಬಂದಿದೆ. ಆತನ ವಿರುದ್ಧ ಪ್ರತಿಭಟನೆಗಳು ಕೂಡ ನಡೀತಿದ್ದಾವೆ. ಆದರೆ ಕೆಲ ಕಿಡಿಗೇಡಿಗಳು ಒಂದೊಂದೇ ವಿಡಿಯೋಗಳನ್ನು ವಾಟ್ಸಪ್ ಮೂಲಕ ಹರಿಬಿಡ್ತಾ ಇದ್ದಾರೆ. ಇದು ಆ ವಿಡಿಯೋಗಳಲ್ಲಿರುವಂತಹ ಸಂತ್ರಸ್ತ ಮಹಿಳೆಯರ ಜೀವನದ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ. ಈಗಾಗಲೇ ಹೊರಬಂದ ವಿಡಿಯೋಗಳಲ್ಲಿದ್ದಂತಹ ನಾಲ್ವರು ಮಹಿಳೆಯರು ಮತ್ತು ಓರ್ವ ಸಂತ್ರಸ್ತೆಯ ಪತಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆ ವಿಡಿಯೋಗಳು ಹೊರಬರದೇ ಇರೋ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕಾದಂತಹ ಅಗತ್ಯ ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ಸಂತ್ರಸ್ತ ಮಹಿಳೆಯೊಬ್ಬರ ಕುಟುಂಬದವರು ಸೋಮವಾರ ಹಾಸನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ತನ್ನದೇ ಮನೆಯ ಮಹಿಳೆಯ ಬಗ್ಗೆ ತೀರಾ ತುಚ್ಛವಾಗಿ ಮಾತನಾಡಿದ್ದಾರೆ. ಆದರೆ ಅವರೇ ಸ್ವತಃ ಬಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ಅಥವಾ ಯಾರಾದರೂ ಬಲವಂತವಾಗಿ ಅವರನ್ನು ಕರೆತಂದು ಪ್ರೆಸ್ ಮೀಟ್ ಮಾಡಿಸಿದ್ರೋ ಗೊತ್ತಿಲ್ಲ. ಆದರೆ ಆ ಕುಟುಂಬದ ಪ್ರತಿಯೊಂದು ಮಾತು ತಮ್ಮ ಮನೆಯ ಮಹಿಳೆಯ ವಿರುದ್ಧವೇ ಇತ್ತು, ಆಕೆಯ ನಡತೆಯನ್ನು ಅವಮಾನಿಸ್ತಾ ಇತ್ತು, ಆಕೆಯೇ ಸರಿಯಿಲ್ಲ ಎಂಬಂತಹ ಅಭಿಪ್ರಾಯವನ್ನು ಜಗತ್ತಿಗೆ ಸಾರ್ತಾ ಇತ್ತು. ಆದರೆ ಆಕೆಯನ್ನು ಆ ಕೃತ್ಯದಲ್ಲಿ ದುರ್ಬಳಕೆ ಮಾಡಿಕೊಂಡಂತಹ ವಿಕೃತ ಕಾಮುಕನ ಬಗ್ಗೆ ಆ ಕುಟುಂಬ ಒಂದೇ ಒಂದು ಮಾತನ್ನ ಕೂಡ ಮಾತಾಡಲಿಲ್ಲ. ಒಂದು ಕುಟುಂಬ ತಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡಲಿಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಬಹುಶಃ ಆಕೆಯ ವಿರುದ್ಧ ಮಾತನಾಡಿದ್ರೆ ನೆರೆಹೊರೆಯವರು ತಮ್ಮ ಮನೆಯ ವಿರುದ್ಧ ಅಸಹ್ಯವಾಗಿ ಮಾತನಾಡೋದ್ರಿಂದ ತಪ್ಪಿಸ್ಕೊಳ್ಬಹುದು ಅನ್ನೋದು ಆ ಕುಟುಂಬದ ಉದ್ದೇಶ ಇರ್ಬೋದು. ಆದರೆ ನಿನ್ನೆಯ ಪ್ರೆಸ್ ಮೀಟ್ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಆ ಕುಟುಂಬ ಯಾರದ್ದೋ ರಾಜಕೀಯ ಒತ್ತಡದಿಂದ ಅಷ್ಟೊಂದು ತುಚ್ಛವಾಗಿ ತನ್ನ ಮನೆಯ ಮಹಿಳೆಯ ಬಗ್ಗೆ ಮಾತನಾಡಿದೆ ಅನ್ನೋದನ್ನು ಎತ್ತಿ ತೋರಿಸ್ತಾ ಇತ್ತು. ಅದೇನೇ ಇರಲಿ, ಇಂತಹ ಪ್ರಕರಣಗಳು ನಡೆದಾಗ ಅಥವಾ ಬೆಳಕಿಗೆ ಬಂದಾಗ ಸಂತ್ರಸ್ತ ಮಹಿಳೆಗೆ ಆಕೆಯ ಕುಟುಂಬ, ನ್ಯಾಯಾಂಗ ವ್ಯವಸ್ಥೆ ನೈತಿಕ ಬೆಂಬಲವಾಗಿ ನಿಲ್ಲಬೇಕು. ಆಕೆಯನ್ನು ಆಮಿಷ ಒಡ್ಡಿಯೋ ಬೆದರಿಸಿಯೋ ದುರ್ಬಳಕೆ ಮಾಡಿಕೊಂಡಂತಹ ಕಾಮುಕನ ವಿರುದ್ಧ ಹೋರಾಟ ಮಾಡೋದಕ್ಕೆ ಆ ಮಹಿಳೆಗೆ ಆಕೆಯ ಕುಟುಂಬ ಜೊತೆಯಾಗಿ ನಿಲ್ಲಬೇಕು, ಸಾಂತ್ವನ ಹೇಳಬೇಕು, ನಿನ್ನ ಜೊತೆ ನಾವಿದ್ದೀವಿ ಅಂತ ಧೈರ್ಯ ಹೇಳಬೇಕು. ಪೊಲೀಸ್ ಮತ್ತು ನ್ಯಾಯಾಂಗ ವ್ಯವಸ್ಥೆ ಆಕೆಗೆ ರಕ್ಷಣೆ ನೀಡಬೇಕು, ನಾಗರಿಕ ಸಮಾಜ ಆಕೆಯ ನ್ಯಾಯಕ್ಕಾಗಿ ದನಿ ಎತ್ತಬೇಕು. ಆದರೆ ಹಾಸನ ಪೆಂಡ್ರೈ ಪ್ರಕರಣದಲ್ಲಿ ಇದ್ಯಾವುದೂ ಕೂಡ ನಡೀತಾ ಇಲ್ಲ. ಯಾಕಂದರೆ ಇಲ್ಲಿ ಗಂಡು ಕುಲ, ಅದಕ್ಕೂ ಮಿಗಿಲಾಗಿ ರಾಜಕೀಯ ಪ್ರಭಾವ ಮೇಲುಗೈ ಸಾಧಿಸ್ತಾ ಇದೆ. ವಿಕೃತ ಕಾಮಿ ಗಂಡನ್ನು ಸಮರ್ಥಿಸಿಕೊಂಡು ಸಂತ್ರಸ್ತ ಹೆಣ್ಣನ್ನೇ ಹೊಣೆಯನ್ನಾಗಿ ಮಾಡಲಾಗ್ತಾ ಇದೆ. ಅಂತಹದೊಂದು ವ್ಯವಸ್ಥಿತ ಪಿತೂರಿ ಮತ್ತು ಹುನ್ನಾರ ನಡೀತಾ ಇದೆ. ತಲೆ ತಗ್ಗಿಸಬೇಕಾದಂತಹ ಗಂಡು ಕುಲ ಹಲ್ಲು ಕಿರಿತಾ ಇದೆ. ಇನ್ನು ದೇಶದ ಜವಾಬ್ದಾರಿ ಹೊತ್ತಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಬಂದರೂ ಕೂಡ ಪ್ರಕರಣದ ಬಗ್ಗೆ ಒಂದೇ ಒಂದು ಮಾತನಾಡಲಿಲ್ಲ. ನೂರಾರು ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ಸಾಂತ್ವನವನ್ನಾಗಲಿ ಧೈರ್ಯವನ್ನಾಗಲಿ ತುಂಬುವಂತಹ ಮಾತನಾಡಲಿಲ್ಲ. ಇನ್ನು ಗೃಹ ಸಚಿವ ಅಮಿತ್ ಶಾ ಅವರು ಪ್ರಜ್ವಲ್ ವಿರುದ್ಧದ ಆರೋಪಗಳು ಆಧಾರರಹಿತವಾಗಿದೆ, ಈ ಪ್ರಕರಣಕ್ಕೂ BJPಗೂ ಯಾವುದೇ ಸಂಬಂಧ ಇಲ್ಲ ಎಂದಷ್ಟೇ ಹೇಳಿಕೊಂಡಿದ್ದಾರೆ. ಮಹಿಳೆಯರ ಮೇಲಿನ ಅತ್ಯಾಚಾರ ದೌರ್ಜನ್ಯಗಳ ವಿರುದ್ಧ BJP ಎಂದಿಗೂ ಮಾತನಾಡಿಲ್ಲ, ಈಗಲೂ ಕೂಡ ಮಾತನಾಡ್ತಿಲ್ಲ. ಈ ಬಗ್ಗೆ ಈ ದಿನ ಯೂಟ್ಯೂಬ್ ಚಾನಲ್ನಲ್ಲೇ ಸೋಮವಾರ ವಿಡಿಯೋ ಒಂದು ಪ್ರಕಟವಾಗಿದೆ. ಆ ವಿಡಿಯೋವನ್ನು ನೀವು ಕೂಡ ನೋಡ್ಬೋದು. ಅಂದರೆ BJP ನಾಯಕರು ಹಾಗೂ BJP ನೇತೃತ್ವದ ಕೇಂದ್ರ ಸರ್ಕಾರ ಸಂತ್ರಸ್ತ ಮಹಿಳೆಯರನ್ನು ಅವಮಾನಿಸಿ ಆರೋಪಿಗಳನ್ನು ರಕ್ಷಣೆ ಮಾಡ್ತದೆ ಬಂದಿದೆ ಅನ್ನೋದು ಸಾಬೀತಾಗಿದೆ. ಹಾಸನ ಪ್ರಕರಣ ಬೆಳಕಿಗೆ ಬಂದ ಬಳಿಕ, ಕೃತ್ಯದ ವಿಡಿಯೋಗಳು ಮತ್ತು ಚಿತ್ರಗಳು ಹರಿದಾಡಲಿಕ್ಕೆ ಆರಂಭಿಸಿದ ಬಳಿಕ ನಾಲ್ವರು ಸಂತ್ರಸ್ತ ಮಹಿಳೆಯರು ಮಾನಸಿಕವಾಗಿ ನೊಂದಿದ್ದಾರೆ, ಅವಮಾನಕ್ಕೆ ಗುರಿಯಾಗಿದ್ದಾರೆ, ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ. ಇಂತಹ ನೂರಾರು ಸಂತ್ರಸ್ತ ಮಹಿಳೆಯರು ಕೂಡ ತಾವಿರುವ ವಿಡಿಯೋಗಳು ಯಾವಾಗ ಹೊರಬರುತ್ತವೋ ಎಂಬಂತಹ ಆತಂಕದಲ್ಲಿದ್ದಾರೆ. ಇಂತಹದ್ದೇ ಸಮಯದಲ್ಲಿ ಸಂತ್ರಸ್ತ ಮಹಿಳೆಯರ ಕುಟುಂಬಗಳು ಸಂತ್ರಸ್ತೆಯ ವಿರುದ್ಧ ಮಾತನಾಡುವಂತೆ ಮಾಡಲಾಗ್ತಾ ಇದೆ. ಆದರೆ ಇಂತಹ ಕೃತ್ಯಗಳಲ್ಲಿ, ಪ್ರಕರಣಗಳಲ್ಲಿ ಸಂತ್ರಸ್ತೆಯರು ಧೈರ್ಯವಾಗಿರಬೇಕು, ಪ್ರಕರಣಗಳನ್ನು ಧೈರ್ಯವಾಗಿ ಎದುರಿಸಬೇಕು, ಸಂತ್ರಸ್ತೆಯರಿಗೆ ಆಕೆಯ ಕುಟುಂಬ ನೈತಿಕ ಬೆಂಬಲ ನೀಡಬೇಕು, ಆಕೆಗೆ ಧೈರ್ಯ ಹೇಳಬೇಕು, ನೆರೆಹೊರೆಯವರು ಕೂಡ
ಸಂತ್ರಸ್ತೆಯರ ಪರವಾಗಿ ಮಾತನಾಡಬೇಕು, ಕೃತ್ಯ ಎಸಗಿದ ವಿಕೃತ ಕಾಮುಕರು ಅಂಜುವಂತೆ ಮಾಡಬೇಕು, ಅಂತಹ ಕಾಮುಕರಿಗೆ ಶಿಕ್ಷೆ ವಿಧಿಸಬೇಕು. ಅದಕ್ಕಾಗಿ ಸಂತ್ರಸ್ತೆಯರ ಕುಟುಂಬಗಳು, ಸಮಾಜ ಸಂತ್ರಸ್ತೆಯರನ್ನು ಅವಮಾನಿಸುವುದನ್ನು ಬಿಡಬೇಕು. ಪ್ರಕರಣದ ಕೃತ್ಯದ ಉಳಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣಕ್ಕೆ ಬಾರದಂತೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ವಹಿಸಬೇಕು. ನಾಗರಿಕ ಸಮಾಜ ಇಂತಹ ಕೃತ್ಯಗಳನ್ನು ಎಸಗಿರುವಂತಹ ವಿಕೃತ ಕಾಮಿಯ ವಿರುದ್ಧ ಹೋರಾಟ ನಡೆಸಬೇಕು. ಮಾತ್ರ ಅಲ್ಲ, ಸರ್ಕಾರಗಳು ಸಂತ್ರಸ್ತ ಮಹಿಳೆಯರಿಗೆ ಧೈರ್ಯ ತುಂಬಲಿಕ್ಕೆ ಸಂತ್ರಸ್ತೆಯರಿಗೆ ಕೌನ್ಸಿಲಿಂಗ್ ಸೆಷನ್ಗಳನ್ನು ನಡೆಸಬೇಕು, ಸಹಾಯವಾಣಿಗಳನ್ನು ತೆರೀಬೇಕು, ಆರೋಗ್ಯ ಚಿಕಿತ್ಸೆಗಳು, ಸುರಕ್ಷತೆ ಮತ್ತು ಇತರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಆದರೆ ಪ್ರಸ್ತುತ ರಾಜ್ಯ ಸರ್ಕಾರ ಪ್ರಕರಣವನ್ನು SIT ತನಿಖೆಗೆ ಕೊಟ್ಟು ಕೈ ತೊಳೆದುಕೊಂಡಿದೆ. ಈ ಸರ್ಕಾರ ಆ ಸಂತ್ರಸ್ತ ಮಹಿಳೆಯರ ರಕ್ಷಣೆಗಾಗಿ ನಾನಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದಂತಹ ತುರ್ತು ಈ ಸಂದರ್ಭದಲ್ಲಿದೆ. ಇದೇ ಸಮಯದಲ್ಲಿ ಸಂತ್ರಸ್ತೆಯರು ಕೂಡ ಧೈರ್ಯವಾಗಿ ನಿಂತು ಹೋರಾಟ ನಡೆಸಬೇಕಾಗಿದೆ. ಅಂಜಬೇಕಾಗಿದ್ದು ನಾವಲ್ಲ, ಆ ವಿಕೃತ ಕಾಮಿ ಎಂಬುದನ್ನು ಸಂತ್ರಸ್ತೆಯರು ಅರಿತುಕೊಂಡು ಗಟ್ಟಿಯಾಗಿ ಮುನ್ನಡಿಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.